ಇದೀಗ ಕೊರೋನಾ ಸೃಷ್ಟಿಸುತ್ತಿರುವ ಅವಾಂತರಗಳು ಒಂದೆರಡಲ್ಲ. ಹೌದು, ಪ್ರತಿದಿನ ಭಾರತದಲ್ಲಿ ಇದೀಗ 120,000 ಕೊರೋನಾ ಸೋಂಕಿತರು ಕಂಡುಬರುತ್ತಿದ್ದರೆ ಕೊರೋನಾದ ಕೆಂಗಣ್ಣು ಚಿತ್ರರಂಗದ ಮೇಲೂ ಬಿದ್ದಿದೆ. ಕಳೆದ 3 ದಿನಗಳಲ್ಲಿ ಕನ್ನಡ ಚಿತ್ರರಂಗದ 3-4 ಹಿರಿಯ ನಟರು ನಿರ್ಮಾಪಕರು ಸೇರಿದಂತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಕಳೆದುಕೊಂಡಿದ್ದೇವೆ. ಹೌದು, ನಿರ್ಮಾಪಕ ರಾಮು ಅವರು ಸಾವನ್ನಪ್ಪಿ ಇದೀಗ 3 ದಿನಗಳಾಯಿತು. ಇವರ ಬೆನ್ನ ಹಿಂದೇನೆ ರನ್ನ ಸಿನಿಮಾ ನಿರ್ಮಾಪಕ ಚಂದ್ರಶೇಖರ್ ಅವರು ಕೂಡ ನಿನ್ನೆ ಸಾವನ್ನಪ್ಪಿದರು. ಇನ್ನು ಲೆಕ್ಕಕ್ಕೆ ಇಲ್ಲದಷ್ಟು ಕಲಾವಿದರು ಕೂಡ ಮನೆಯಲ್ಲಿಯೇ ಕ್ವಾರಂಟೈನ್ ಆಗಿದ್ದು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇದೆಲ್ಲದರ ನಡುವೆ 10 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೆಗೆಟಿವ್ ಆಗಿಲ್ಲ. ಅಸಲಿಗೆ ಇವರಿಗೆ ಆಗಿದ್ದಾದ್ರೂ ಏನೋ? ಇವರ ಪರಿಸ್ಥಿತಿ ಈಗ ಹೇಗಿದೆ ಗೊತ್ತಾದ್ರೆ ನಿಜಕ್ಕೂ ನಿಮ್ಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದೆ ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ ಕೊರೋನಾದಿಂದ ಸಾವನ್ನಪ್ಪಿದ ಪ್ರತಿಯೊಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ನಾವು ನೀವು ಆ ದೇವರಲ್ಲಿ ಬೇಡಿಕೊಳ್ಳೋಣ. ಕೊರೋನಾ ಅಜಾನುಬಾಹು ಪ್ರತಿದಿನ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಾ ಸಾಕ್ತಿದೆ. ಕನ್ನಡ ಚಿತ್ರರಂಗವನ್ನ ಮತ್ತೆ ಕೊರೋನಾ ಕೈ ಸಿಲುಕಿ ನುಚ್ಚು ನೂರಾಗಿದೆ ಅಂತ ಹೇಳಬಹುದು. ನಿರ್ಮಾಪಕ ಕೋಟಿ ರಾಮು, ಪುಟ್ಟಣ್ಣ ಕಣಗಾಲ್ ಅವರ ಮಗ ಶ್ರೀರಾಮ್ ಕಣಗಾಲ್, ರನ್ನ ನಿರ್ಮಾಪಕ ಚಂದ್ರಶೇಖರ್ ಮತ್ತು ಮೇಕಪ್ ಸೀನಣ್ಣ, ಹೀಗೆ ಸಾಯುತ್ತಿರುವವರ ಪಟ್ಟಿ ಬೆಳೆಯುತ್ತಲೇ ಇದ್ದು ಮತ್ತೊಂದು ಆಸ್ಪತ್ರೆಯಲ್ಲಿ ಇರುವವರ ಸ್ಥಿತಿ ಕೂಡ ಇದೀಗ ಗಂಭೀರವಾಗಿದೆ. ಜಗ್ಗೇಶ್ ಅವರ ತಮ್ಮ ಕೋಮಲ್ ಅವರ ಪರಿಸ್ಥಿತಿ ಇದೀಗ ನಿಧಾನವಾಗಿ ಸುಧಾರಿಸುತ್ತಿದ್ದು ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊರೋನಾ ಬಂದು 10 ದಿನಗಳಾಗಿದ್ರೂ ಕೂಡ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರೂ ಕೂಡ ಇನ್ನೂ ಪರಿಸ್ಥಿತಿ ಸುಧಾರಿಸೇ ಇಲ್ಲ. ಅಪ್ಪ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೋವಿಡ್ ನೆಗೆಟಿವ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತ್ರ ಆಸ್ಪತ್ರೆಯಲ್ಲಿಯೇ ಇದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಕೊರೋನಾ ಎರಡನೇ ಅಲೆಯಲ್ಲಿ ಚೆನ್ನಾಗಿರುವವರೇ ಸಾವನ್ನಪ್ಪಿದ್ದಾರೆ, ವಯಸ್ಸಾಗಿರುವವರು ಬೇಗ ಹುಷಾರಾಗ್ತಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಇದೀಗ ಕಣ್ಣೀರಿನಲ್ಲಿದ್ದು ಆದಷ್ಟು ಬೇಗ ನಿಖಿಲ್ ಹುಷಾರಾಗಲಿ ಎಂದು ದೇವರ ಮೊರೆ ಹೋಗ್ತಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ.